ರಾಜ್ಯದ ಎಲ್ಲ ಜಲಾಶಯಗಳು ಬಹಳ ಬೇಗ ತುಂಬಿ ತುಳುಕ್ತಾ ಇದೆ. ಕೃಷ್ಣಾ ಸಾಗರ ಸಹ ಇಷ್ಟು ಬೇಗ ಪೂರ್ಣ ಪ್ರಮಾಣದಲ್ಲಿ ನೀರು ನಿಂತಿದೆ. ಅಂಜನಾಪುರ ಅಂಬ್ಳಿಗೊಳದಲ್ಲೂ ಸಹ ಬಹಳ ಬೇಗ ಜಲಾಶಯಗಳು ತುಂಬಿರೋದ್ರಿಂದ ಇವತ್ತು ಬಾಗಣ ಅರ್ಪಿಸೋದಕ್ಕೋಸ್ಕರ ಇಲ್ಲಿ ಅಂಜನಾಪುರಕ್ಕೆ ಬಂದಿದ್ದೇನೆ. ಇಲ್ಲಿಂದ ಅಂಬ್ಳಿಗೊಳಕ್ಕೆ ಹೋಗ್ತಾ ಇದ್ದೇವೆ. ದೇವರಲ್ಲಿ ವರುಣದೇವನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಪ್ರತಿ ವರ್ಷ ಇದೇ ರೀತಿ ಸಕಾಲಕ್ಕೆ ಮಳೆಯಾಗಿ ಕೆರೆಕಟ್ಟೆಗಳು ಜಲಾಶಯಗಳು ತುಂಬಿ ರೈತ ಸಮೃದ್ಧಿಯಿಂದ ಬದುಕುವಂಥ ಒಳ್ಳೆ ಕಾಲ ಬರಲಿ, ಅದಕ್ಕೆ ವರುಣದೇವನ ಕೃಪೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಬಾರಿ ಹೆಚ್ಚು ಮಳೆಯಾಗಿದೆ, ಕೆಲವು ರೈತರಿಗೆ ತೊಂದರೆ ಆಗಿದೆ, ಇದು ಸಹಜವಾಗಿರುವಂಥದ್ದೇ. ಅದನ್ನು ಸುಧಾರಿಸ್ಕೊಂಡು ರೈತ ಮತ್ತೊಮ್ಮೆ ಮೇಲೆ ಹೇಳಬೇಕಾಗಿದೆ. ಆ ಪ್ರಯತ್ನ ಅವರೆಲ್ಲ ಮಾಡಬೇಕು ಅಂತೇಳಿ ವಿನಂತಿ ಮಾಡಿ. ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ. ಶುಭ ಸಂದರ್ಭದಲ್ಲಿ ಅಂಜನಾಪುರದ ಜಲಾಶಯಕ್ಕೆ ಬಾಗಣ ಅರ್ಪಿಸುವಂಥ ಅವಕಾಶ ನಮ್ಮೆಲ್ಲ ಕುಟುಂಬ ಸದಸ್ಯರಿಗೆ, ನಮ್ಮ ಸ್ನೇಹಿತರಿಗೆ, ಎಲ್ರಿಗೂ ಬಂದಿದೆ. ಅದಕ್ಕಾಗಿ ವರುಣದೇವನಿಗೆ ಪ್ರಾರ್ಥನೆ ಮಾಡ್ತೇನೆ. ಪ್ರತಿ ವರ್ಷ ಇದೇ ರೀತಿ ಜಲಾಶಯಗಳು ತುಂಬಿ ಬಾಗಿನ ಅರ್ಪಿಸುವಂಥ ಸೌಭಾಗ್ಯ ಕೊಡು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಧನ್ಯವಾದ. ಸರ್, ಈಗ ಕಾಂಗ್ರೆಸ್ ಅವರು ಇಡೀ ಪ್ರತಿಭಟನೆ ಮತ್ತೆ ಮುಂದುವರಿಸಿದರೆ, ಶಿವಮೊಗ್ಗದಲ್ಲಿ ಇವತ್ತು ರಾಜ್ಯದಲ್ಲಿ ಮತ್ತೆ ಮತ್ತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರಿಗೆ ಅವರ ಸೋಲು ನಿಶ್ಚಿತ ಆಗಿದೆ. ಹಾಗಾಗಿ ಇಲ್ಲ ಸಲದ ಕಾರಣ ಹೇಳಿಕೊಂಡು ಗಲಾಟೆಗಳನ್ನು ಎಬ್ಬಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿ ತನ್ನ ಕರ್ತವ್ಯವನ್ನು ತಾನು ನಿರ್ವಹಿಸುತ್ತೆ. ಸೋನಿಯಾ ಗಾಂಧಿ ಆಗಲಿ, ರಾಹುಲ್ ಗಾಂಧಿ ಆಗಲಿ ಅಪರಾಧಿಗಳಾಗದೇ ಇದ್ರೆ, ತಪ್ಪು ಮಾಡದೇ ಇದ್ರೆ ಅವ್ರು ಚಿಂತೆ ಮಾಡುವಂಥ ಅಗತ್ಯ ಏನು? ಆದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿ ತನ್ನ ಕರ್ತವ್ಯವನ್ನು ಮಾಡಿದ್ರೆ ಅದಕ್ಕೂ ಅಡ್ಡಿ ಆತಂಕಗಳು ಮಾಡುವಂಥದ್ದು, ವಿರೋಧ ಮಾಡುವಂಥದ್ದು, ಧರಣಿ ಮಾಡುವಂಥದ್ದು, ಸತ್ಯಾಗ್ರಹ ಮಾಡುವಂಥದ್ದು, ಇದು ಕಾಂಗ್ರೆಸ್ಗೆ ಶೋಭೆ ತರುವಂಥದ್ದಲ್ಲ. ಅವ್ರು ಏನೇ ಸರ್ಕಸ್ ಮಾಡಿದ್ರು ಸಹ ಮುಂದೆ ಬರೋ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳೇ ಅಧಿಕಾರ ಬರೋರಿದ್ದಾರೆ. ಆದ್ದರಿಂದ ಅವರು ಯಾವುದೋ ಭ್ರಮೆಯಲ್ಲಿ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತೇಳಿ ಈಗಾಗಲೇ ಇಬ್ಬರು ಕಚ್ಚಾಡ್ತಿರೋದನ್ನು ಸಹ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಅವ್ರು ಹಾಗೆ ಕಚ್ಚಾಡ್ತಾ ಇರಲಿ, ಆದರೆ ಮುಂದೆ ಬಹುಮತ ಸ್ಪಷ್ಟವಾಗಿ ಬಿಜೆಪಿಗೆ ಬಂದು ನಾವು ಅಧಿಕಾರಕ್ಕೆ ಬರೋರು. ಋಣ ತೀರಿಸಲಿಕ್ಕೆ ಮಾಡ್ತಾ ಇದೀವಿ ಅಂತ ರಮೇಶ್ ಕುಮಾರ್ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಮೇಶ್ ಕುಮಾರ್ ಅವರ ಹೇಳಿಕೆ ಕಾಂಗ್ರೆಸ್ ಒಂದು ರೀತಿ ಬೆತ್ತಲೆ ಆಗಿದೆ. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಅನೇಕ ವರ್ಷಗಳಿಂದ ದುಡ್ಡನ್ನು ಮಾಡಿಕೊಂಡಿದ್ದೇವೆ ಅನ್ನೋವಂಥ ಮಾತೇನಿದೆ, ಭ್ರಷ್ಟಾಚಾರಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ರಮೇಶ್ ಕುಮಾರ್ ಅವರು ಅದನ್ನು ಮತ್ತೆ ಸ್ಪಷ್ಟೀಕರಣ ನೀಡಿ ಹೌದು ನಾನು ನೀಡೋದು ನಿಜ ಅಂತ ಹೇಳಿದ್ದಾರೆ. ಇದರ ಅರ್ಥ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುವಂಥ ಹಗಲು ದರೋಡೆಯಲ್ಲಿ ಅವರು ನಿರತರಾಗಿದ್ದರು ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಅದಕ್ಕೆ ರಾಜ್ಯದ ಉದ್ದಗಲಕ್ಕೆ ಇದೇ ವಿಷಯವನ್ನು ತಗೊಂಡು ರಾಜ್ಯದ ಜನರ ಮುಂದೆ ನಾವು ವಿಷಯವನ್ನು ಇಡ್ತೇವೆ. ಜನ ತೀರ್ಮಾನ ಮಾಡಲಿ, ಈ ರೀತಿ ಕಾಂಗ್ರೆಸ್ ಅಧಿಕಾರಕ್ಕೆ ಮತ್ತೆ ಬರಬೇಕಾ, ಹಗಲು ರಾತ್ರಿ ಲೂಟಿ ಮಾಡಿದಂಥವ್ರು ಅನ್ನೋದನ್ನು ಸಹ ಜನ ತೀರ್ಮಾನ ಮಾಡ್ತಾರೆ ಬರೋ ದಿವಸಗಳು. ಸರ್, ವಿಜಯೇಂದ್ರ ಅವರು ಶಿಕಾರಿಪುರ ಭಾಗದಲ್ಲಿ ನಿಲ್ಬೇಕು ಅಂತ ಒತ್ತಡ ಕೇಳಿದ್ರು. ಒತ್ತಡ ಏನಿಲ್ಲ, ವಿಜಯೇಂದ್ರ ಅವರು ನಾನು ನಿಲ್ತಾ ಇಲ್ಲ. ವಿಜಯೇಂದ್ರ ಅವರು ಇಲ್ಲಿ ಶಿಕಾರಿಪುರ ತಾಲೂಕಲ್ಲಿ ಸ್ಪರ್ಧೆ ಮಾಡುವಂಥದ್ದು ಬಹಳ ದೊಡ್ಡ ಅಂತರದಲ್ಲಿ, ನನಗಿಂತ ಹೆಚ್ಚು ಅಂತರದಲ್ಲಿ ಅವ್ನು ಗೆಲ್ಲಿಸ್ಕೊಡ್ಬೇಕು ಅಂತ ಶಿಕಾರಿಪುರ ತಾಲೂಕಿನ ಜನತೆಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದೆ. ಸರ್, ಹಳೆ ಮೈಸೂರು ಭಾಗದಲ್ಲಿ ಕೂಡ ಅವ್ರು ಬಂದು ಒಂದಷ್ಟು ಒಲವು ಇದೆ, ಬಹಳ ಒತ್ತಾಯ ಇದೆ ಅಲ್ಲಿ ನಿಲ್ಬೇಕು ಅಂತ. ಆದರೆ ನಾನು ಕ್ಷೇತ್ರ ಖಾಲಿ ಮಾಡ್ತಾ ಇರೋದ್ರಿಂದ ನಾನು ನಿಲ್ಲದೆ ಇರೋದ್ರಿಂದ ವಿಜಯೇಂದ್ರ ಶಿಕಾರಿಪುರ ತಾಲೂಕಲ್ಲೇ ನಿಲ್ತಾರೆ. ಅಲ್ಲ, ಅದನ್ನ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂತಾರೆ ಸೂಕ್ತವಾದ ಸಂದರ್ಭದಲ್ಲಿ. ಮತ್ತೆ ಅದರಿಂದ ಅವ್ರಿಗೆ ಗ್ರೀನ್ ಎಲ್ಲರಿಂದ ರಿಲೀಫ್ ಸಿಕ್ಕಿರೋದ್ರಿಂದ ನಾನು ಮೊನ್ನೆ ದೂರವಾಣಿ ಮೂಲಕ ಮಾತನಾಡಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಧನ್ಯವಾದ. ವಿರುದ್ಧ ತನಿಖೆ ಆಗಿರೋದು ಈಶ್ವರಪ್ಪ ಅಣತಿ ಅಂತ ನಡೆದಿದೆ ಅಂತ ಹೇಳಿ ಒಂದು, ನಾನು ಅದ್ಯಾವುದಕ್ಕೂ ಉತ್ತರ ಕೊಡೋಕೆ ಇಷ್ಟಪಡಲ್ಲಪ್ಪ. ತನಿಖೆಯಲ್ಲಿ ಅವ್ರ ನಿರಪರಾಧಿ ಅಂತ ಸಾಬೀತಾಗಿದ್ದಾರೆ.